ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಪಾಕಿಸ್ತಾನದಿಂದ ಒಂದರ ಹಿಂದೊಂದು ಶುಭ ಸುದ್ದಿಗಳೇ ಕೇಳೋದಿಕ್ಕೆ ಸಿಗ್ತಾ ಇವೆ ಅಲ್ಲಿನ ಆಫ್ಘನ್ ನಿರಾಶ್ರಿತರು ಭಯೋತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಅವರನ್ನೆಲ್ಲ ಆಫ್ಘಾನಿಸ್ತಾನಕ್ಕೆ ವಾಪಸ್ಸು ಕಳುಹಿಸಿಕೊಳ್ಳೋದಿಕ್ಕೆ ಹೋಗ್ತಾ ಇರೋ ಪಾಕಿಸ್ತಾನದ ಮೇಲೆ ಟಿಟಿಪಿ ಮತ್ತು ಅದರ ಮಿತ್ರ ಸಂಘಟನೆಗಳು ಭಯಾನಕವಾಗಿ ದಾಳಿ ಮಾಡ್ತಾ ಇವೆ ಅಲ್ಲಿನ ಏರ್ ಬೇಸ್ ಅನ್ನು ಬಿಡದೆ ಅದರ ಮೇಲೂ ಕೂಡ ಮೊನ್ನೆ ಒಂದು ಉಗ್ರ ದಾಳಿ ನಡೆದಿದೆ ಅದರ ಜೊತೆಗೆ ಅಲ್ಲಿ ಕೂತ್ಕೊಂಡು ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ಪ್ರಮೋಟ್ ಮಾಡ್ತಾ ಇದ್ದ ಮುಲ್ಲಾಗಳನ್ನ ಹುಡುಕಿ ಹೊಡೆಯೋ ಕೆಲಸವನ್ನ ಒಂದಷ್ಟು ಅಜ್ಞಾತ ವೀರರು ಮಾಡ್ತಾ ಇದ್ದಾರೆ ಮಸೀದಿಯಲ್ಲಿ ಕೂತು ಮುಂದಕ್ಕೆ ಬಗ್ಗಿದವನು ಮೇಲೆ ಕೇಳೋ ಮೊದಲೇ ಸತ್ತು ಹೋಗ್ತಾನೆ ಇನ್ಯಾರೋ ಪಾಪ ಪೈಜಾಮ ಏರಿಸಿಕೊಂಡು ಪ್ರೇಯರ್ ಮಾಡೋದಿಕ್ಕೆ ಹೋಗ್ತಾ ಇರುವಾಗ ರೋಡಲ್ಲೇ ಸಾಯ್ತಾ ಇದ್ದಾನೆ ಮತ್ತೊಬ್ಬ ವಾಕಿಂಗ್ ಮಾಡೋದಿಕ್ಕೆ ಹೋಗಿ ಅಲ್ಲಿ ಬೀದಿ ಹೆಣವಾಗಿದ್ದಾನೆ ಮೊನ್ನೆ ಇನ್ನೂ ಒಬ್ಬ 60 ದಾಟಿದ ಮೇಲೆ ಇನ್ನೊಂದು ಮದುವೆ ಆಗಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ಳಕ ಬಂದವನು ಡಾಕ್ಟರ್ ಶಾಪಲ್ಲೇ ಸತ್ತು ಹೋದ ಇನ್ನೊಬ್ಬ ನನ್ನ ಎತ್ತಾಕೊಂಡು ಹೋಗಿ ತಲೆ ಕತ್ತರಿಸಿಕೊಂಡು ಹಾಕಿದ್ದಾರೆ ಈಗ ಲಷ್ಕರ್ ತೈವಾದ ಎಚ್ ಆರ್ ಮ್ಯಾನೇಜರ್ ಒಬ್ಬನನ್ನ ಅಜ್ಞಾತ ಬಂದೂಕುದಾರಿಗಳು ಬೈಕ್ ಅಲ್ಲಿ ಬಂದು ಕೊಂದು ಹೋಗಿದ್ದಾರೆ ಹಾಗಾದ್ರೆ ಗುರುವಾರ ಅಲ್ಲಿ ಅಲ್ಲಾಗೆ ಪ್ಯಾರ ಆಗಿದ್ದು ಯಾರ ಮೇಲೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೇ ಪಾಕಿಸ್ತಾನದಲ್ಲಿ ಗುರುವಾರ ಇನ್ನೂ ಒಬ್ಬ ಉಗ್ರ ಲೀಡರ್ ಅನ್ನ ಅಜ್ಞಾತ ವೀರರು ಕೊಂದು ಹಾಕಿದ್ದಾರೆ ಅದರ ಬಗ್ಗೆ ನಿಮಗೆ ಹೇಳೋದಿಕ್ಕೆ ಮೊದಲು ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಶುರು ಮಾಡಿರೋ ಅಪ್ರಚೋದಿತ ಗುಂಡಿನ ದಾಳಿ ಬಗ್ಗೆ ಕೂಡ ಹೇಳಬೇಕಿದೆ ಕಳೆದ ಒಂದು ತಿಂಗಳಿಂದ ಭಾರತ ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ಉದ್ವಿಗ್ನಗೊಳ್ಳುತ್ತಾ ಇದೆ ಅಲ್ಲಿ ಪಾಕಿಸ್ತಾನಿ ರೇಂಜರ್ಸ್ ಅಪ್ರಚೋದಿತವಾಗಿ ಭಾರತದ ಕಡೆಗೆ ಗುಂಡಿನ ದಾಳಿ ನಡೆಸ್ತಾ ಇದ್ದಾರೆ ಒಂದಷ್ಟು ಶೆಲ್ಲುಗಳು ಕೂಡ ಪಾಕಿಸ್ತಾನದ ಗಡಿಯಿಂದ ಭಾರತದ ಗಡಿಯೊಳಗೆ ಬಿದ್ದಿವೆ ಆ ಗಡಿಯಲ್ಲಿ ಒಂದಷ್ಟು ಹಳ್ಳಿಗಳಿವೆ ಪಾಕಿಸ್ತಾನ ಶೆಲ್ಲುಗಳನ್ನು ಹಾರಿಸಿದ್ರೆ ಅವು ಅಲ್ಲಿನ ಜನರ ಮನೆಗಳ ಮೇಲೆ ಬಂದು ಬೀಳುತ್ತವೆ ಬುಧವಾರ ರಾತ್ರಿ ಕೂಡ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ ಬುಧವಾರ ಮಧ್ಯರಾತ್ರಿಯಿಂದ ಶುರುವಾದ ದಾಳಿ ಗುರುವಾರ ಬೆಳಗಿನ ಜಾವ 4:30 ಮುಂದುವರೆದಿದೆ ಆ ದಾಳಿಯಲ್ಲಿ ನಮ್ಮ ಬಿಎಸ್ಎಫ್ ಯೋಧರೊಬ್ಬರ ಬಲಿದಾನವಾಗಿದೆ ಇನ್ನು ಭಾರತೀಯ ಪಡೆಗಳು ಕೂಡ ಪಾಕಿಸ್ತಾನಕ್ಕೆ ಗುಂಡುಗಳಿಂದಾನೆ ಉತ್ತರ ಕೊಟ್ಟಿದ್ದಾರೆ ಆದರೆ ಆ ಭಾಗದಲ್ಲಿ ಏನಾಗಿದೆ ಅನ್ನೋ ಬಗ್ಗೆ ನಿಖರ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಹಾಗ ನೋಡಿದ್ರೆ 2021 ರ ನಂತರ ಈ ಭಾಗದಲ್ಲಿ ಸೀಸ್ ಫೈರ್ ಒಪ್ಪಂದವನ್ನ ಎರಡು ದೇಶಗಳು ಗೌರವಿಸುತ್ತಾ ಹೋಗ್ತಾ ಇದ್ವು ಅಂತ ಅಹಿತಕರ ಘಟನೆಗಳು ಅಪ್ರಚೋದಿತ ಗುಂಡಿನ ದಾಳಿ ಅಂತಾರಾಷ್ಟ್ರೀಯ ಗಡಿಯಲ್ಲಿ ನಡೆದಿರಲಿಲ್ಲ ಒಂದಷ್ಟು ಕಡೆಗಳಲ್ಲಿ ಆಗಾಗ ಉಗ್ರರು ನುಸುಳಿ ಬರುವುದು ಅವರನ್ನು ಭಾರತೀಯ ಪಡೆಗಳು ಹೊಡೆದು ಹಾಕೋದು ಉಗ್ರರನ್ನು ಕಳುಹಿಸೋ ಸಲುವಾಗಿ ಆಗಾಗ ಪಾಕಿಸ್ತಾನದ ಕಡೆಯಿಂದ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಗುಂಡುಗಳು ಹಾರೋದು ಇತ್ತಾದರೂ ಸೀಸ್ ಫೈರ್ನ ಉಲ್ಲಂಘನೆ ಆಗಿರಲಿಲ್ಲ ಆದರೆ ಕಳೆದ ತಿಂಗಳಿಂದ ಇಲ್ಲಿವರೆಗೆ 3 ಬಾರಿ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದೆ ಹೀಗಾಗಿ ಈ ಬಗ್ಗೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅಂತ ಭಾರತದ ವಿದೇಶಾಂಗ ಇಲಾಖೆ ತಿಳಿಸಿದೆ ಆದರೆ ಪಾಕಿಸ್ತಾನಕ್ಕೆ ಬಾಯಿ ಮಾತಿನ ಎಚ್ಚರಿಕೆಗಳು ಸಾಕಾಗುವುದಿಲ್ಲ ಅವರಿಗೆ ಏನೇ ಹೇಳಿದರೂ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ಹೇಳಬೇಕು ಹೀಗಾಗಿ ಭಾರತೀಯ ಸೇನೆಗೆ ಅಲ್ಲಿ ಆ ಕ್ಷಣಕ್ಕೆ ತೆಗೆದುಕೊಳ್ಳಬೇಕಾದ ಎಲ್ಲ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳೋದಕ್ಕೆ ತಿಳಿಸಲಾಗಿದೆ ಬಿಎಸ್ಎಫ್ ಕೂಡ ಪಾಕಿಸ್ತಾನಕ್ಕೆ ಬಂದೂಕಿನ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದೆ ಅಲ್ಲಿ ಚಳಿಗಾಲ ಆರಂಭಗೊಳ್ಳುತ್ತಾ ಇರೋದ್ರಿಂದ ಆದಷ್ಟು ಬೇಗ ಉಗ್ರರನ್ನ ಗಡಿಯೊಳಕ್ಕೆ ನುಗ್ಗಿಸಿಬಿಡಬೇಕು ಅಂದುಕೊಳ್ಳುತ್ತಾ ಇರೋ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆಯ ಮೂಲಕ ಸೈನಿಕರ ಗಮನವನ್ನು ಬೇರೆ ಕಡೆಗೆ ಸೆಳೆದು ಉಗ್ರರನ್ನ ಗಡಿ ದಾಟಿಸೋ ಪ್ರಯತ್ನವನ್ನು ಮಾಡ್ತಾ ಇರೋ ಸಾಧ್ಯತೆಗಳಲ್ಲಿ ಹೆಚ್ಚಾಗಿವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಲ್ಲಿ ನಿಮಗೆ ಖುಷಿಯಾಗೋ ಇನ್ನೂ ಒಂದು ವಿಷಯ ಇದೆ ಆದರೆ ಅದನ್ನು ಕೇಳಿ ನೀವು ಹೊಟ್ಟೆ ಉರುಕೊಳ್ಳೋದಿಕ್ಕೆ ಹೋಗಬಾರದು ಅಷ್ಟೇ ಅಲ್ಲಿ ಏನಾಗಿದೆ ಅಂದರೆ ಭಾರತಕ್ಕೆ ತುಂಬ ಬೇಕಾಗಿದ್ದ ಭಯೋತ್ಪಾದಕನೊಬ್ಬನಿಗೆ ಲಾಟ್ರಿಯಲ್ಲಿ ಲಕ್ಕಿ ಚಾನ್ಸ್ ಹೊಡೆದಿದೆ ಅವನು 72 ಅಕ್ಷತ ಕನ್ಯೆಯರ ಜೊತೆ ನಿಖಾ ಮಾಡ್ಕೊಳ್ಳೋದಿಕ್ಕೆ ಅಂತ ಜನ್ನತ್ ಕಡೆಗೆ ಹೊರಟಿದ್ದಾನೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಪ್ರತ್ಯಕ್ಷರಾದ ಅಜ್ಞಾತ ಬಂದೂಕುದಾರಿಗಳು ಈ ಬಾರಿ ಲಷ್ಕರ್ ಎ ತೈವಾದ ನಾಯಕ ಅಕ್ರಮ್ ಖಾನ್ ಗಾಜಿ ಅನ್ನೋನ ದೇಹಕ್ಕೆ ಬುಲೆಟ್ಗಳನ್ನು ನುಗ್ಗಿಸಿ ಅವನನ್ನ ನೇರ 72 ಹುರಾಗಳ ಹತ್ತಿರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಈ ಅಕ್ರಮ್ ಖಾನ್ ಗಾಜಿ 2018-20 ಲಷ್ಕರ್ ಎ ತೈವಾದ ರಿಕ್ರೂಟ್ಮೆಂಟ್ ಅನ್ನ ನೋಡ್ಕೊಳ್ತಾ ಇದ್ದ ಹೀಗಾಗಿನೇ ನಾನು ಆಗಲೇ ಅವನನ್ನ ಎಚ್ ಆರ್ ಮ್ಯಾನೇಜರು ಅಂತ ಕರೆದಿದ್ದು ಕಾಶ್ಮೀರದಲ್ಲಿ 2 ವರ್ಷಗಳ ಅವಧಿಯಲ್ಲಿ ಇವನು ಸುಮಾರು 2 ಡಜನ್ ಯುವಕರನ್ನ ಸಂಘಟನೆಗೆ ಸೇರ್ಪಡೆ ಮಾಡಿಕೊಂಡಿದ್ದ ಆಕ್ರಮಿತ ಕಾಶ್ಮೀರ ಹಾಗೂ ಖೈಬರ್ ಪಖ್ತೂನ್ಖ್ವಾ ಭಾಗದ ಯುವಕರನ್ನ ಲಷ್ಕರ್ಗೆ ಆಕರ್ಷಿಸ್ತಾ ಅವರಿಗೆ ತರಬೇತಿ ಕೊಡಿಸ್ತಾ ಅವರನ್ನ ಭಾರತದ ಕಾಶ್ಮೀರದೊಳಕ್ಕೆ ನುಗ್ಗಿಸೋ ಕೆಲಸವನ್ನ ಈ ಗಾಜಿ ಮಾಡ್ತಾ ಇದ್ದ ಜೊತೆಗೆ ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧ ಬೆಂಕಿಯುಗೊಳ್ಳುವ ಭಾಷಣಗಳನ್ನು ಮಾಡ್ತಾ ಭಾರತದಲ್ಲಿ ಅಲ್ಪಸಂಖ್ಯಾತರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವರಿಗೆ ಮಸೀದಿಗಳಿಗೆ ಹೋಗೋದಿಕ್ಕೆ ಬಿಡ್ತಾ ಇಲ್ಲ ಅವ್ರು ಯಾರು ಪ್ರಾರ್ಥನೆ ಮಾಡ್ತಾ ಇಲ್ಲ ಅವ್ರು ಯಾರಿಗೂ ಊಟ ಮಾಡೋದಿಕ್ಕೆ ಇಲ್ಲಿನ ಹಿಂದೂಗಳು ಬಿಡ್ತಾ ಇಲ್ಲ ಅಂತೆಲ್ಲ ಸುಳ್ಳು ಬೊಗಳ್ತಾ ಅಲ್ಲಿನ ಜನಕ್ಕೆ ಭಾರತದ ಬಗ್ಗೆ ದ್ವೇಷ ಹುಟ್ಟು ಹಾಗೆ ಮಾಡ್ತಾ ಇದ್ದ ಇವನಿಗೂ ಕೂಡ ISI ಹಣ ಕೊಡ್ತಾ ಇತ್ತು ರಕ್ಷಣೆಯನ್ನು ಕೂಡ ಕೊಟ್ಟಿತ್ತು ಇತ್ತೀಚೆಗೆ ಈ ಅಕ್ರಮ್ ಖಾನ್ ಗಾಜಿ ಲಾಹೋರ್ ಅಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದ ರಾಜಕಾರಣಿಯ ಪೋಷಾಕನ್ನು ತೊಡೋದಿಕ್ಕೆ ಶುರು ಮಾಡಿದ್ದ ಈ ಬಾರಿ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಕೂಡ ಸಣ್ಣ
ಹೋಗೋದಕ್ಕೆ ಇವನು ತಯಾರಿನೂ ಮಾಡ್ಕೊಳ್ತಾ ಇದ್ದ. ಇನ್ನೇನು ಅವನು ಅಲ್ಲಿ ಲೀಡರ್ ಆಗಿ ಹೋಗ್ತಾನೆ ಅಂದ್ಕೊಳ್ಳೋ ಹೊತ್ತಲ್ಲೇ ಅವನಿಗೆ ಸ್ವರ್ಗದ ಟಿಕೆಟ್ ಸಿಕ್ತು. ಬೈಕ್ ಅಲ್ಲಿ ಇಬ್ಬರು ಬಂದ್ರು, ಇವನ ಮೇಲೆ ಗುಂಡು ಹಾರಿಸಿದ್ರು, ಕೊಂದ್ರು, ಹೊರಟು ಹೋದ್ರು. ಅಲ್ಲಿಗೆ ಭಾರತಕ್ಕೆ ಬೇಕಾದ ಇನ್ನೂ ಒಬ್ಬ ಸ್ವರ್ಗದ ಕನ್ಯೆಯರನ್ನ ಹುಡುಕೊಂಡು ಹೊರಟೇ ಹೋದ. ಅಲ್ಲ, ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ, ಈ ಅಜ್ಞಾತ ವೀರರು ಹಿಂಗೆ ವಾರಕ್ಕಿಬ್ಬಿಬ್ಬರು ಗೆಸ್ಟ್ಗಳನ್ನ ಸ್ವರ್ಗಕ್ಕೆ ಬ್ಯಾಕ್ ಟು ಬ್ಯಾಕ್ ಕಳುಹಿಸ್ತಾ ಹೋದ್ರೆ ಅಲ್ಲಿ ಬಂದವ್ರಿಗೆಲ್ಲ 72 ಜನನ ಕೊಡ್ಬೇಕು ಅಂದ್ರೆ ಗತಿ ಏನ್ರಿ? ಅದ್ ಎಷ್ಟು ಅಕ್ಷತ ಕನ್ಯೆಯರನ್ನಲ್ಲಿ ಇಟ್ಟುಕೊಂಡು ಮ್ಯಾನೇಜ್ ಮಾಡ್ತಾ ಇದಾರೋ ಏನೋ ಪಾಪ, ಜನ್ನತ್ ಮ್ಯಾನೇಜರ್ಗೆ ತುಂಬಾ ಕಷ್ಟ ಆಗುತ್ತೆ ಕಣ್ರಿ. ಏನೋಪ್ಪ ಅವ್ರ ಕಷ್ಟ ಅವ್ರು ಪಟ್ಕೋತಾರೆ ಬಿಡಿ. ಆದ್ರೆ ಇವ್ರನ್ನ ಕಳಿಸ್ತಾ ಇರೋ ಕೆಲಸ ಹಿಂಗೆ ಮುಂದುವರಿತಾ ಹೋಗ್ಲಿ. ಒಂದು ಅಲ್ಲಿ ಅಕ್ಷತ ಕನ್ಯೆಯರ ಕನಸು ಕಾಣೋರನ್ನ ಕಡಿಮೆ ಆಗಬೇಕು, ಅಥವಾ ಜನ್ನತ್ ನಲ್ಲಿರೋ ಕನ್ಯೆಯರನ್ನ ಮುಗಿದು ಹೋಗಿ ಅದಾದರೂ ಖಾಲಿ ಆಗಬೇಕು. ಅಲ್ಲಿವರೆಗೆ ಈ ಲಕ್ಕಿ ಡಿಪ್ ಹಿಂಗೆ ಮುಂದುವರಿಲಿ. ಇನ್ನು ಹಾಗೆ ಸ್ವಲ್ಪ ಸೀನಿಯರ್ಗಳು ಕೂಡ ಇಲ್ಲಿದ್ದಾರೆ. ಲಷ್ಕರ್ ನಾಯಕ ಹಫೀಜ್ ಸಯೀದ್ ಇದ್ದಾನೆ, ಜೈಷ್ನ ಮೌಲಾನಾ ಮಸೂದ್ ಅಜರ್ ಇದ್ದಾನೆ, ದಾವೂದ್ ಇಬ್ರಾಹಿಂ ಇದ್ದಾನೆ, ಅವನ ತಮ್ಮಂದಿರಿದ್ದಾರೆ. ಅವರು ಕೂಡ ಪಾಪ ನಮಗೆ ಚಾನ್ಸ್ ಸಿಗಲಿಲ್ಲ ಅಂತ ಉರ್ಕೋತಾ ಕೂತ್ಕೊಳ್ಳೋದು ಬೇಡ. ಅವರನ್ನು ಬೇಗ ಜನ್ನತ್ತಿಗೆ ಕಳುಹಿಸುವ ಕೆಲಸನ ಈ ಅಜ್ಞಾತ ಮುಸುಕುಧಾರಿಗಳು ಮಾಡಿಬಿಡ್ಲಿ. ಏನ್ ಗೆಳೆಯರೆ, ಅಲ್ಲಿ ಈಗಂತೂ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾರಾದ್ರೂ ಬೈಕಲ್ಲಿ ಇಬ್ಬಿಬ್ರು ಬಂದ್ರೆ ಅವರು ಧೂಳು ಅಂತಾನೋ ಕೆಮ್ಮು ಅಂತಾನೋ ಮುಖಕ್ಕೊಂದು ಮಾಸ್ಕ್ ಹಾಕೊಂಡಿದ್ರೆ ಮಫ್ಲರ್ ಕಟ್ಕೊಂಡಿದ್ರು ಕೂಡ ಸ್ವರ್ಗದ ಏಜೆಂಟ್ರೇ ಬಂದ್ರು ಅಂತ ಅಲ್ಲಿನ ಉಗ್ರರು ಹೆದರಿ ನಡುಗೋ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಈ ಮುಸುಕುಧಾರಿಗಳ ಭಯ ಶುರುವಾಗ್ತಾ ಇದೆ. ಇನ್ನು ಇದನ್ನು ಮಾಡ್ತಾ ಇರೋದು ಭಾರತದ ರಾ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಸಾಧ್ಯನೇನ್ರಿ? ತೀರಾ ಪಾಕಿಸ್ತಾನಕ್ಕೆ ಹೋಗಿ, ಅದರಲ್ಲೂ ಖೈಬರ್ ಪಖ್ತೂನ್ಖ್ವಾ ಪ್ರದೇಶಕ್ಕೆ ಹೋಗಿ ನಮ್ಮ ರಾ ಏಜೆಂಟರು ಅಲ್ಲಿ ಹೀಗೆ ಸಾಲು ಸಾಲು ಕೊಲೆ ಮಾಡೋದು ಅಂದ್ರೇನು? ಅದು ಆಗೋ ಮಾತೆ. ಅದು ಅಲ್ಲದೆ ನಾವು ಫರೂಕ್ ಅಬ್ದುಲ್ಲಾ ಹೇಳೋ ಹಾಗೆ ಗಾಂಧಿ ನಾಡಿನ ಜನ, ಬುದ್ಧನ ನೆಲದವರು ನಾವು. ನಾವು ಅಂದ್ರೇನು? ಯಾರನ್ನಾದರೂ ಕೊಲ್ಲೋದು ಅಂದ್ರೇನು? ತೋಬಾ ತೋಬಾ, ಸಾಧ್ಯವಿಲ್ಲದ ಮಾತು ಬಿಡಿ ಇದು. ಇನ್ನು ಈ ಸಾಧ್ಯವಿಲ್ಲದ ಮಾತು ಅನ್ನೋದನ್ನ ಅಲ್ಲಿನ ಕೆಲ ಪಾಕಿಗಳು ಕೂಡ ಹೇಳ್ತಾ ಇದ್ದಾರೆ. ಇದು ಭಾರತದ ಕೆಲಸ ಅಲ್ಲ. ಬಹುಶಃ ಈ ಮುಲ್ಲಾಗಳನ್ನು ಸಾಕೋದಿಕ್ಕೆ ಸಾಧ್ಯವಾಗದೆ ಇವರನ್ನು ಮೇಯಿಸಿ ಮೇಯಿಸಿ ಸುಸ್ತಾಗಿ ಪಾಕಿಸ್ತಾನದ ISI ತಾನೇ ಇವರನ್ನ ಕೊಂದು ಹಾಕ್ತಾ ಇದೆ ಅನ್ನೋದು ಅಲ್ಲಿನ ಕೆಲವರ ವಾದ. ಇನ್ನು ಕೆಲವರು ಈ ಲಷ್ಕರ್ ಸೇರಿದ ಹಾಗೆ ಅಲ್ಲಿನ ಉಗ್ರ ಸಂಘಟನೆಗಳಲ್ಲಿ ಒಡಕು ಸೃಷ್ಟಿಯಾಗಿದೆ, ಹಿಂಗಾಗಿ ಅವರೇ ಅವರವರನ್ನೇ ಹೊಡ್ಕೊಂಡು ಪರಸ್ಪರ ಒಬ್ಬರನ್ನೊಬ್ಬರು ಸ್ವರ್ಗಕ್ಕೆ ಕಳುಹಿಸ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ, ಈ ಪಾಕಿಸ್ತಾನ ಇತ್ತೀಚೆಗೆ ಹಮಾಸ್ಗೆ ಬೆಂಬಲ ಕೊಡೋ ಮಾತಾಡ್ತಿದೆಯಲ್ಲ, ಅದಕ್ಕೆ ಇಸ್ರೇಲಿನ ಮೊಸಾದ್ ಏಜೆಂಟರು ಬಂದು ಇಲ್ಲಿನ ಉಗ್ರರನ್ನು ಹೊಡೆದು ಹಾಕ್ತಾ ಇದ್ದಾರೆ ಅಂತ ಕೂಡ ಅಲ್ಲಿನ ಕೆಲವರು ಮಾತಾಡ್ಕೋತಾ ಇದ್ದಾರೆ. ಆಡುಬಾಯಿಗಳಿಗೇನು ಏನು ಬೇಕಾದರೂ ಆಡತ್ವೆ, ಆದರೆ ಅಲ್ಲಿ ಕೊಲ್ತಾ ಇರೋದು ಯಾರು ಬೇಕಾದರೂ ಆಗಿರಲಿ, ಭಾರತಕ್ಕೆ ಬೇಕಾದವರನ್ನೇ ಹುಡುಕಿ ಹುಡುಕಿ ಕೊಲ್ತಾ ಇದ್ದಾರೆ ಅನ್ನೋದು ಒಂದು ವಿಶೇಷ. ಆದರೆ ಪಾಪ ಈ ತಿನ್ನೋದಕ್ಕೂ ಗತಿ ಇಲ್ಲದ ಸ್ಥಿತಿಯನ್ನು ತಲುಪಿರೋ ಭಿಕಾರಿ ದೇಶಕ್ಕೆ ಇವರನ್ನು ಸಾಕೋ ಭಾರನ ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೊಂದು ವಿಶೇಷ. ಹೀಗಾಗಿ ಆ ಮುಸುಕುಧಾರಿಗಳು ಸದ್ಯಕ್ಕೆ ಎರಡೂ ದೇಶಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರ ಹೊಟ್ಟೆ ತಣ್ಣಗಿರಲಿ, ಅವ್ರ ಸಂತಾನ ಸಾವಿರ ಆಗಲಿ. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಜನ್ನತ್ತಿಗೆ ಟಿಕೆಟ್ ತಗೊಂಡ ಮತ್ತೊಬ್ಬ ಉಗ್ರಗಾಮಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.